ಎಷ್ಟಪ್ಪ ವ್ಯಾಪಾರ ಎಲ್ಲ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಅಜ್ಜಿ ಸಾಕ? ಸಾಕಪ್ಪ, ಬರೋ ತಿಂಗಳು ವಾಪಸ್ ಕೊಟ್ಬಿಡ್ತೀನಿ. ಅದ್ರ ವಿಚಾರ ಯಾಕೆ? ಹೋಗಿ. ಏನಪ್ಪ ರಾಮಚಂದ್ರ? ಸುಬ್ಬಣ್ಣ, ಎರ್ಗಿಗೆ ಅಂತ ಮಗಳು ಮನೆಗೆ ಬಂದವಳು ಕಣಪ್ಪ. ಆದಷ್ಟು ಬೇಗ ತಾತ ಆಗ್ತಿದ್ಯಾ? ಹೌದು ಸುಬ್ಬಣ್ಣ, ಮಗಳಿಗೆ ಹಾಲು ಬೇಕಾಗಿತ್ತು. ಒಂದೆರಡು ತಿಂಗಳು ದಿನ ಬಂದು ಹಾಲು ತಗೊಂಡೋಗ್ತೀನಿ ಕಣಪ್ಪ. ನೀನೇನು ಬರದ್ ಬೇಕಾಗಿಲ್ಲ, ಈ ಹಸುನ್ ತಗೊಂಡು ನಿಮ್ ಮನೇಲೆ ಕಟ್ಕೋ. ಮಗಳಿಗೆ ಹೆರಿಗೆ ಆಗಿ ಮೊಮ್ಮಗು ದೊಡ್ಡದಾಗಿ ಚೆನ್ನಾಗಿ ಓದಿ ಕಾಲೇಜ್ ಹೋಗಿ ಆಫೀಸರ್ ಆಗಿ ಅವನಿಗೆ ಮದ್ವೆ ಆಗಿ ಅವನ್ ಹೆಂಡತಿ ಹೆರಿಗೆ ಬಂದು ಛೇ, ಇಷ್ಟೆಲ್ಲ ಯಾಕೆ? ಆ ಹಸುನ ನೀನೇ ಇಟ್ಕೋ ಅಂತ ಹೇಳ್ಬಿಡು. ಏಯ್, ನಿಂದು ತುಂಬಾ ಜಾಸ್ತಿ ಆಯ್ತು, ಬಾಯಿಗೆ ಬೀಗ ಹಾಕು. ಓ ಚಂದ ಹೇಳಿದೆ ಸುಬ್ಬಣ್ಣ ನೀನು, ಇವಳು ಬಾಯಿಗೆ ಬೀಗ ಹಾಕ್ತಾಳ, ಈ ಬಾಯಿನ ಇದು ಬೊಂಬಾಯಿ. ಆಯ್ತು ಆಯ್ತು, ಹೀಗೆ ದಾನ ಧರ್ಮ ಮಾಡ್ಕೊಂಡು ಮನೆ ಮಠ ಹೊಲ ಎಲ್ಲಾನು ಮಾಡ್ಕೊಂಡು ನಮ್ಮ ಅಕ್ಕನ ಅವ್ರ ಮಕ್ಕಳನ್ನ ನಮ್ಮನ್ನೆಲ್ಲ ಅನಾಥರಾಗಿ ಮಾಡ್ಬೇಕಂತಿದ್ಯಾ? ಸರಿಯಾ ಕೇಳ್ದೆ ಮಗ? ಅಯ್ಯೋ ಅಯ್ಯೋ ಅಯ್ಯೋ, ಹಿಂಗೆಲ್ಲ ಆಸ್ತಿ ನಾಶ ಆಗ್ತಿದ್ರೆ ನಾನ್ ಸರ್ವನಾಶ ಆಗೋಗ್ತೀನಲ್ಲಪ್ಪೋ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ, ಅದನ್ನ ನಾವ್ ಸಂಪಾದನೆ ಮಾಡಿದ್ದು ಕೊಡ್ತಾ ಇದೀವಿ. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಗುರು, ನಿನ್ನ ಹತ್ರ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡೋಣ. ದೂರ ದೂರ ಬಂದ್ ಕೆಲ್ಸ ಮೊದ್ಲು ನೋಡು, ಓಪನ್ ಮಾಡು. ತಗೋ ಎರಡು ಫೋಟೋ. ನಿನ್ ತಂಗಿಗೆ ಗಂಡ್ ನೋಡಿದೀನಿ, ಹುಡುಗರು ಚಾಕು ಚಾಕು ತರ ಇದಾರೆ. ಹೋಗಿ ತರಕಾರಿ ಕತ್ತರಿಸು. ಇಂಗ್ಲೆಂಡ್ ನವ್ರಿಗೆ ಯುವರಾಜ್ ಸಿಂಗ್ ಆರ್ ಬಾಲ್ಗೆ ಆರ್ ಸಿಕ್ಸರ್ ಹೊಡೆದಂಗೆ ನೀವು ಕರ್ಕೊಂಬಂದಿರೋ ಪುಡಿ ರೌಡಿಗಳನ್ನೆಲ್ಲ ನಮ್ ಸುಬ್ಬಣ್ಣ ಚಚ್ಚಿ ಡಬ್ಬ ಮಾಡಿ ಊರ್ಗ್ ವಾಪಸ್ ಓಡಿಸ್ತಾರೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಕಣೆ. ಏಯ್, ನಾನು ಅವ್ರ ಮೇಲೆ ಕೈ ಮಾಡೋದು ಸಂಸ್ಕಾರವಂತರು ಮಾಡೋ ಕೆಲಸ ಅಲ್ಲ ಅಂತ ನಿಮ್ಮನ್ನ ಜೀವ ಸಹಿತ ಬಿಟ್ಟು ಕಳಿಸಿದಾನೆ. ಅದಕ್ಕೆ ಅವನ ಬಗ್ಗೆ ನೀವು ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು. ಹಲೋ, ಏನಾಯ್ತು? ಸೈನ್ ಹಾಕದ್ನ? ಇಲ್ಲ ಕಣೆ, ನಾವು ಕರ್ಕೊಂಡೋಗಿದ್ವಲ್ಲ ರೌಡಿಗಳು, ಅವ್ರನ್ನೆಲ್ಲ ಹಣಗ ನೀರ್ಗ ಮಾಡ್ದ. ಹಾಗಾದ್ರೆ ಏನ್ ಮಾಡ್ತೀರಾ? ಹೇ, ಅವನು ನಮ್ಮನ್ನ ತಮ್ಮ ಅಂತ ಕರಿಬೇಕು ಅಂತ ಹೇಳ್ತಿದ್ದಾನೆ, ಅದ್ರ ಬಗ್ಗೆನೆ ಥಿಂಕ್ ಮಾಡ್ತಿದ್ದೀವಿ. ಯೋಚನೆ ಮಾಡಿ ಮಾಡಿ ನೀವ್ ಸಾಧಿಸೋದು ಏನೂ ಇಲ್ಲ. ಇದೊಂದ್ಸಲ ತಮ್ಮ ಅಂತ ಕರೆದ್ಬಿಡಿ. ಅವನ್ನ ತಮ್ಮ ಅಂತ ಕರಿಬೇಕಾ? ನೋ, ನೆವರ್. ಅಷ್ಟೊಂದು ಕೋಟಿ ನಮ್ ಕೈಗ್ ಬರ್ತಿರ್ಬೇಕಾದ್ರೆ ತಿರ್ಕೊಂಡು ತಿನ್ನವನ್ನಾದ್ರೂ ಅಣ್ಣ ಅಂತ ಕರಿಬಹುದು ಅಂತ ಮಲೇಷ್ಯಾದಲ್ಲಿ ಒಂದು ಗಾದೆ ಇದೆ. ಈಗ ನೀವು ಇಂಡಿಯಾದಲ್ಲಿದ್ದೀರಾ, ಅವನ್ನ ತಮ್ಮ ಅಂತ ಕರೆಯೋದ್ರಲ್ಲಿ ನಷ್ಟ ಏನೂ ಇಲ್ಲ. ಪ್ರೀತಿಯಿಂದ ತಮ್ಮ ಅಂತ ಕರೆದು ಸ್ನೇಹ ಬೆಳೆಸಿ ಬುಟ್ಟಿಲ್ ಹಾಕೊಂಡು ಕೆಲ್ಸ ಮುಗಿಸ್ಕೊಂಡ್ ಬನ್ನಿ. ಹೇಳಿದ್ ಗೊತ್ತಾಯ್ತಾ? ಉಗ್ರಿಂದ ಹೋಗೋದನ್ನ ಉಗ್ರಿಂದಾನೇ ತೆಗಿರಿ, ಕೊಡ್ಲಿ ಕೈ ಹಾಕ್ಬೇಡಿ. ಇದೊಂದ್ಸಲ ಕಾಂಪ್ರಮೈಸ್ ಆಗೋಣ. ನನಗೂ ಹಾಗೆ ಅನ್ಸ್ತಾ ಇದೆ, ಅವನ್ನ ಒಂದ್ಸಾರಿ ತಮ್ಮ ಅಂತ ಕರೆಯೋಣ. ಹೂಸ್ ವಾದ ವಾಟ್ ಗೋಸ್, ನಡೀರಿ. ನಂದು ಸೇಮ್ ಡೈಲಾಗ್. ಇದು ಸೇಮ್ ಡೈಲಾಗ್ ಅಲ್ಲ, ಶೇಮ್ ಡೈಲಾಗ್. ಯಾಕೆಂದ್ರೆ ಮೊದಲೇ ಈ ಒಳ್ಳೆ ಬುದ್ಧಿದ್ರೆ ಆ ಪುಡಿ ರೌಡಿಗಳು ಕೊಟ್ಟ ದುಡ್ಡು ಅದು ಉಳಿತಾ ಇತ್ತು, ಸುಬ್ಬಣ್ಣನ್ಗೆ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗ್ತಾ ಇತ್ತು. ಓಕೆ ಓಕೆ,